ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ವಿಡಿಯೋವೊಂದರಲ್ಲಿ ಮಂತ್ರವಾದಿಯೊಬ್ಬ ದಿಢೀರನೆ ಪ್ರತ್ಯಕ್ಷವಾಗಿ ವಿಚಿತ್ರವಾದದ್ದೇನನ್ನೋ ಮಾಡುತ್ತಿರುವುದು ಪ್ರಖರವಾಗಿ ಕಾಣುತ್ತಿತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಲು ಆರಂಭವಾದ ನಂತರ ಈ ವಿಡಿಯೋದ ಪರ ಮತ್ತು ವಿರೋಧ ಸಾಕಷ್ಟು ಕಮೆಂಟ್ಗಳು ಬರಲು ಆರಂಭಿಸಿದವು. ಅದೇ ಸಮಯದಲ್ಲಿ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಚಾನೆಲ್ನ ಅಭಿಮಾನಿಯೊಬ್ಬ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಗೆ ಈ ವಿಡಿಯೋವನ್ನು ವಾಟ್ಸಪ್ ಮೂಲಕ ಕಳಿಸಿಕೊಟ್ಟಿರುತ್ತಾನೆ. ಈ ವಿಡಿಯೋವನ್ನ ಗಮನಿಸಿದ ಹುಲಿಕಲ್ ನಟರಾಜ್ ಅವರು ಒಂದೇ ಕ್ಷಣದಲ್ಲಿ ಈ ವಿಡಿಯೋ ನಕಲಿ ಎಂದು ಹೇಳಿಬಿಡುತ್ತಾರೆ. ಆದರೆ ಸಾಕಷ್ಟು ಜನ ಅದು ನಕಲಿ ಆಗಿರುವುದು ಹೌದಾದರೆ ಸಾಬೀತೇನು ಎಂದು ಕೇಳಲು ಆರಂಭಿಸುತ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ ಯೂಟ್ಯೂಬ್ನಲ್ಲಿ ಆಕ್ಟಿವ್ ಇಲ್ಲದ ಹುಲಿಕಲ್ ನಟರಾಜ್ ಅವರು ಈ ವಿಚಾರವನ್ನು ನಾಗರಿಕರಿಗೆ ತಿಳಿಸಬೇಕೆಂದು ಮುಂದಾಗುತ್ತಾರೆ. ಅಷ್ಟಕ್ಕೂ ಆ ವೈರಲ್ ಕ್ಲಿಪ್ನಲ್ಲಿ ಆದದ್ದಾದರೂ ಏನು, ಇದರ ಸತ್ಯಾಸತ್ಯತೆ ಏನು ತಿಳಿದುಕೊಳ್ಳೋಣ ಹುಲಿಕಲ್ ನಟರಾಜ್ ಅವರಿಂದ. ನಮಸ್ಕಾರ. ಬಹಳ ದಿನಗಳ ನಂತರ ನಾನು ಯೂಟ್ಯೂಬ್ನಲ್ಲಿ ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಕ್ಷಮೆ ಇರಲಿ, ಇನ್ನು ಮುಂದೆ ನಿರಂತರವಾಗಿ ಬರ್ತೇನೆ. ಮೊನ್ನೆ ಯಾರೋ ಒಬ್ರು ಒಂದು ವಿಡಿಯೋ ಕಳಿಸಿ, ಸರ್ ನೀವು ಮಾಟ ಮಂತ್ರ ಇಲ್ಲ ಅಂತ ಹೇಳ್ತೀರಿ, ನೋಡಿ ಇಲ್ಲಿ ಮಾಟ ಮಂತ್ರಕ್ಕೆ ಅಲ್ಲಿ ದೆವ್ವ ಕಾಣಿಸಿದೆ ಮನೆ ಮುಂದೆ ಅಂತ ಹೇಳಿ ವಿಡಿಯೋ ಕಳಿಸ್ತಾರೆ. ಇಲ್ಲ ಸರ್ ಅಂತ ಹೇಳಿದ್ರೆ ಕೇಳಲಿಲ್ಲ. ಸಾಕಷ್ಟು ಜನ ಸರ್ ನೀವು ಮಾಟ ಮಂತ್ರ ನಡೆಯಲ್ಲ ಅಂತೀರಿ, ಇಲ್ಲಿ ದೆವ್ವ ಇದೆ, ಇಲ್ಲಿ ನೋಡಿ ಸರ್ ಹೇಗೆ ತಿರುಗಾಡ್ತಾ ಇದೆ ಅಂತ ಹೇಳಿ ಪದೇ ಪದೇ ಬಹಳಷ್ಟು ಜನ ನಮಗೆ ವಿಡಿಯೋನ ಕಳಿಸಿ ಪ್ರಶ್ನೆಯನ್ನು ಕೇಳುತ್ತಲೇ ಇದ್ರು. ಈ ವಿಡಿಯೋವನ್ನು ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸಿದಾಗ ವಿದ್ಯುತ್ ಇರೋದು ನಮಗೆ ಬೆಳಕು ಕೊಡಲಿಕ್ಕೆ, ಪಾಸಿಟಿವ್ ಪಡಿಸ್ಕೊಳ್ಳಿಕ್ಕೆ, ಹಾಗಂತ ಹೇಳಿ ಮುಟ್ಲಿಕ್ಕಲ್ಲ. ಹಾಗೆ ಈ ತಂತ್ರಜ್ಞಾನ, ಡಿಜಿಟಲ್ಲು, ಆ್ಯಪ್ಗಳು, ಕ್ಯಾಮ್ರಾ, ಮೊಬೈಲ್ ನಮ್ಮ ಕೈಲಿ ಬಂದಿರೋದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ, ತಂತ್ರಜ್ಞಾನವನ್ನು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿಕ್ಕೆ, ನೆಗೆಟಿವ್ ಆಗಲ್ಲ. ಅದೆವ್ವ ಮತ್ತು ಮಾಟ ಮಂತ್ರಗಳಿಗೆ ತಂತ್ರಜ್ಞಾನ ಮರುಹೋಗಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗುತ್ತಲ್ವಾ? ಅಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಸ್ಲೋ ಆಗಿ ಒಂದ್ ಕಡೆ ರೆಕಾರ್ಡ್ ಮಾಡ್ಕೋತಾರೆ, ಫಾಸ್ಟ್ ಆಗಿ ಮತ್ತೆ ಬಂದಾಗೆ ಇನ್ನೊಂದ್ ಕಡೆ ಪೇಸ್ಟ್ ಮಾಡ್ತಾರೆ. ಕಟ್ ಅಂಡ್ ಪೇಸ್ಟ್ ಮಾಡಿ ಸ್ಲೋ ಮೋಷನ್ ಅಲ್ಲಿ ಕೊಟ್ಟಿರುವ ಒಂದು ಸಣ್ಣ ತಂತ್ರಜ್ಞಾನ, ಇದಕ್ಕೆ ಫೆದರ್ ಡಿಸ್ಯಾಚುರೇಟ್ ಅಂತ ಕರಿತೀವಿ. ಇವತ್ತು ನೀವು ಬಹಳಷ್ಟು ನೋಡಿದ್ದೀರಿ, ಒಂದು ದೇಹಕ್ಕೆ ಇನ್ನೊಬ್ಬರ ಮುಖಗಳನ್ನ, ಈ ಕ್ಷಣ ಇದ್ದವ್ರು ಈ ಕ್ಷಣ ಅಂತಂದ್ರೆ ಮಾಯ ಆದಂಥದನ್ನ, ಇನ್ನು ಹಳೇ ಕಾಲದ ಸಿನಿಮಾಗಳನ್ನು ನೋಡಿ ದೇವರು ತಕ್ಷಣ ಪ್ರತ್ಯಕ್ಷ ಆಗುವಂಥದ್ದು ಮಾಯ ಆಗದು. ಅಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಮತ್ತು ಸ್ಲೋ ಮೋಷನ್ ಕೊಟ್ಟಿದ್ದಾರೆ. ಇದು ಮಾಟ ಮಂತ್ರದಿಂದ ಅಲ್ಲ, ತಂತ್ರಜ್ಞಾನದಿಂದ. ತಂತ್ರಜ್ಞಾನವನ್ನ ಸಕಾರಾತ್ಮಕವಾಗಿ ಬಳಸ್ಕೋಬೇಕು ವಿನಃ ಈ ತರದ ವಿಕೃತಿಗಳಿಗಲ್ಲ. ನಮ್ಮನ್ನು ಎದುರಿಸ್ಲಿಕ್ಕೆ ಬೆದರಿಸ್ಲಿಕ್ಕೆ ಈಗಲೂ ಮಾಟ ಮಂತ್ರ ನಡೆಯುತ್ತೆ, ವಾಮಾಚಾರ ನಡೆಯುತ್ತೆ, ಖಂಡಿತ ನೋಡಿ ಇಲ್ಲಿದೆ ಅಂತ ಹೇಳಿ ನಮ್ಮನ್ನು ಎದುರಿಸುವ ಕ್ರಿಮಿನಲ್ಗಳು ನಮ್ಮ ನಿಮ್ಮ ನಡುವೆ ಇದ್ದಾರಲ್ವಾ? ಇದು ತಂತ್ರಜ್ಞಾನದ ಕೃತ್ಯವೇ ಹೊರತು ಅದು ತಂತ್ರಜ್ಞಾನ ಮನುಷ್ಯನ ಕೃತ್ಯ. ಇನ್ನು ಬಹಳಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ 17:05 ಇದೆ, 17 ನಮ್ಮ ಕಾಲಮಾನದ ಪ್ರಕಾರ 5:10 ಅಂತ ಅನ್ನೋಣ. ಆದ್ರೆ 5:10 ಕತ್ಲೆ ಆಗಿರುತ್ತಾ, ನಿರ್ಜನ ಪ್ರದೇಶ ಆಗಿರುತ್ತಾ? ಇಲ್ಲಿ ಯೋಚನೆ ಮಾಡಿ, ಮೋಸ ಮಾಡೋರು ಒಂದಲ್ಲ ಒಂದ್ ದಿವಸ ಒಂದಲ್ಲ ಒಂದು ಕ್ಷಣದಲ್ಲಿ ಸಿಗಾಕೊಳ್ತಾನೆ ನನಗೆ. ಇದೊಂದೇ ಸಣ್ಣ ಮಾದರಿ. ಅಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ 17 ಅಂತ ಇದೆ, ಅಲ್ಲಿ 5:00 ಸೂರ್ಯ ಇರುವಾಗ ಮಾಡಿರುವ ಒಂದು ತಂತ್ರ, ಟೆಕ್ನಿಕ್, ಅದನ್ನೇ ಕತ್ಲೆಯ ರೀತಿಯಲ್ಲಿ ಮಾಡೋ ಹಾಗೆ, ನಿರ್ಜನವಾಗಿ ಮಾಡೋ ಹಾಗೆ, ಅದಕ್ಕೆ ಮ್ಯೂಸಿಕ್ ಅನ್ನು ಕೊಟ್ಟು ಭಯವನ್ನ ಉಂಟು ಮಾಡೋ ಹಾಗೆ ಮಾಡಿರುವಂತ ಒಂದು ಕೃಕೃತ್ಯ. ಇದನ್ನ ಮಾಟ ಮಂತ್ರದಿಂದ ಆಗಿದೆ, ವಾಮಾಚಾರದಿಂದ ಆಗಿದೆ ಅಂತ ಹೇಳಿ ನಮ್ಮನ್ನು ಎದುರಿಸ್ತಾರೆ. ಖಂಡಿತ ಎದುರಿಸ್ಬಿಡಿ. ನಿಜವಾಗ್ ನಾನು ಒಂದು ಓಪನ್ ಚಾಲೆಂಜ್ ಕೊಡ್ತೀನಿ, ವಾಮಾಚಾರ ಮಾಟ ಮಂತ್ರ ನಡೆಯುತ್ತಿರೋದಾದ್ರೆ ಈಗ ನಾವು ದಿನನಿತ್ಯ ನೋಡ್ತಾ ಇದೀವಲ್ವಾ, ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಯಾಕೆ ಯುದ್ಧ ನಡೀಬೇಕು?
ನಿಜವಾಗಿ ವಾಮಾಚಾರ ಮಠ ಮಂತ್ರ ಇದ್ರೆ ಇದರ ಮುಖಾಂತರನೇ ನಿರ್ನಾಮ ಮಾಡಬಹುದು ಮಾಡಬಹುದಲ್ವಾ, ವಿನಾಶ ಮಾಡಬಹುದಲ್ವಾ? ಖಂಡಿತ ಇದು ಸಾಧ್ಯ ಇಲ್ಲ. ನಿಮ್ಮನ್ನ ಎದುರಿಸಲಿಕ್ಕೆ ಮಾಡಿರುವ ಒಂದು ಸಣ್ಣ ತಂತ್ರ ಅಂತ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.